श्री साई सच्चरित्रे उपसंहार। ओम श्री साईनाथाय नमः। ಈಗ ನಾವು ಮೂಲ ಕೃತಿಯ 51ನೇ ಅಧ್ಯಾಯ ಮುಗಿಸಿ ಕೊನೆಯ ಅಧ್ಯಾಯಕ್ಕೆ ಬಂದಿರುತ್ತೇವೆ. ಅಂದರೆ ಇದು ಮೂಲ ಮರಾಠಿ ಕೃತಿಯ 52ನೇ ಅಧ್ಯಾಯ. ಇದರಲ್ಲಿ ಹೇಮಾಡಪಂತರು ಮುಕ್ತಾಯದ ಮಾತುಗಳನ್ನು ಹೇಳಿ ಎಲ್ಲ ಆಧ್ಯಾತ್ಮಿಕ ಅಧ್ಯಾಯಗಳ ಸಂಕ್ಷಿಪ್ತ ಪರಿಚಯವನ್ನು ಸೂಚಿಕಾ ಪತ್ರದಲ್ಲಿ ಕೊಡುತ್ತೇನೆಂದು ಹೇಳಿರುತ್ತಾರೆ. ಆದರೆ ಅದರ ಕರಡು ಪ್ರತಿ ಇರಲಿಲ್ಲ. ಆದುದರಿಂದ ಅದನ್ನು ಬಾಬಾ ಅವರ ಭಕ್ತರಾದ ಠಾಣಾದ ನಿವೃತ್ತ ಮಾಮಲೇದಾರರಾದ ಶ್ರೀ ವಿವಿ ದೇವ್ ಅವರು ಹೊಂದಿಸಿದರು. ವಿಷಯ ಸೂಚಿಯನ್ನು ನಾವು ಈ ಪುಸ್ತಕದ ಮೊದಲಿಗೆ ಕೊಟ್ಟಿರುವುದರಿಂದ ಪುನಃ ಕೊನೆಯಲ್ಲಿ ಅದನ್ನು ಕೊಡುವ ಅಗತ್ಯವಿಲ್ಲ. ಆದುದರಿಂದ ಈ ಅಧ್ಯಾಯವನ್ನು ಉಪಸಂಹಾರವಾಗಿ ಪರಿಗಣಿಸಲಾಗಿದೆ. ದುರದೃಷ್ಟವಶಾತ್ ಶ್ರೀ ಹಿಮಾಡಪಂತರು ತಮ್ಮ ಕರಡು ಪ್ರತಿಯನ್ನು ಪುನರ್ವಿಮರ್ಶಿಸಿ ಸ್ವತಃ ಪ್ರಕಟಿಸಲಾಗಲಿಲ್ಲ. ಅದನ್ನು ಮುದ್ರಣಕ್ಕೆ ಕಳುಹಿಸುವಾಗ ಅದು ಪೂರ್ತಿಯಾಗಿತ್ತು. ಆದರೆ ಕೆಲವು ಕಡೆ ಓದಲು ಅಸಾಧ್ಯವಾಗಿತ್ತು. ಕಾರಣ ಅದು ಹೇಗಿದ್ದಿತ್ತು ಹಾಗೆಯೇ ಪ್ರಕಟಿಸಲಾಯಿತು. ಅದರಲ್ಲಿರುವ ಕೆಲವು ಮುಖ್ಯ ವಿಷಯಗಳನ್ನು ಇಲ್ಲಿ ಕೊಡಲಾಗಿದೆ. ಸಾಯಿಬಾಬಾ ಅವರ ಶ್ರೇಷ್ಠತೆ. ಸಕಲ ಚರಾಚರ ವಸ್ತುಗಳ ರಕ್ಷಕರು, ಸರ್ವವ್ಯಾಪಿಯೂ, ಸಮಸ್ತ ಭೂತಗಳಲ್ಲಿಯೂ ಸಮ ಬುದ್ಧಿಯುಳ್ಳವರಾಗಿಯೂ, ಸಮಸ್ತ ಜೀವಿಗಳಿಗೆ ಕಲ್ಯಾಣ ಮಾಡುವುದರಲ್ಲಿ ಆಸಕ್ತರಾಗಿಯೂ ಇರುವ ಶ್ರೀ ಸಾಯಿಬಾಬಾ ಅವರಿಗೆ ನಮಸ್ಕರಿಸಿ ಅವರ ಆಶ್ರಯವನ್ನು ಹೊಂದೋಣ. ಅವರನ್ನು ಸ್ಮರಿಸಿ ಅವರಿಗೆ ಶರಣಾಗತರಾದರೆ ನಮ್ಮ ಸಕಲ ಅಭೀಷ್ಟಗಳು ನೆರವೇರುವವು. ಅವರು ನಮ್ಮ ಜೀವನದ ಗುರಿಯನ್ನು ಮುಟ್ಟಲು ಸಹಾಯವೆಸಗುವರು. ಈ ಭವಸಾಗರವನ್ನು ದಾಟುವುದು ಬಹಳ ಕಠಿಣ. ಮೋಹವೆಂಬ ಅಲೆಗಳು ನಮ್ಮ ದುರಾಲೋಚನೆ ಎಂಬ ದಡಗಳಿಗೆ ಬಡಿದು ಮನಸ್ಥೈರ್ಯದ ಮರಗಳನ್ನು ಉರುಳಿಸುತ್ತವೆ, ನಮ್ಮ ಧೃತಿಗೆಡುತ್ತದೆ. ಅಹಂಭಾವವೆಂಬ ಮಾರುತವು ಬೀಸಿ ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಕೋಪ ಮತ್ತು ಅಸೂಯೆ ಎಂಬ ಮೊಸಳೆಗಳು ಅಲ್ಲಿ ನಿರ್ಭೀತಿಯಿಂದ ವಾಸ ಮಾಡುತ್ತವೆ. ಸೆಳವಿನ ರೂಪದಲ್ಲಿ ನಾನು ನನ್ನದು ಎಂಬ ಅಹಂಭಾವ ಮತ್ತು ಅನುಮಾನವು ಮೂಡುತ್ತದೆ. ಅಸೂಯೆ, ದ್ವೇಷ, ನಿಂದನೆ ಇವು ಮೀನುಗಳ ರೂಪದಲ್ಲಿ ಅಲ್ಲಿ ಜಲಕ್ರೀಡೆ ಮಾಡುತ್ತವೆ. ಈ ಭಯಂಕರವಾದ ಸಾಗರವನ್ನು ದಾಟಲು ನಮ್ಮ ಸದ್ಗುರು ಸಾಯಿಯವರು ನಮಗೆ ಅಗಸ್ತ್ಯ ಹಾಗೆ ಸಹಾಯ ಮಾಡುತ್ತಾರೆ. ಆಗ ಭಕ್ತರಿಗೆ ಯಾವ ಭಯಭೀತಿಗಳು ಇರುವುದಿಲ್ಲ. ನಮ್ಮನ್ನು ಸಂಸಾರ ಸಾಗರದಿಂದ ಸುರಕ್ಷಿತವಾಗಿ ದಾಟಿಸುವ ದೋಣಿಯೇ ಶ್ರೀ ಸಾಯಿ ಸಮರ್ಥರು. ಪ್ರಾರ್ಥನೆ. ಈಗ ನಾವು ಸಾಯಿಯವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಸಕಲ ಭಕ್ತರ ಕಲ್ಯಾಣಕ್ಕಾಗಿ ಪ್ರಾರ್ಥಿಸೋಣ. ಅನ್ಯ ವಿಷಯಗಳಲ್ಲಿ ನಮ್ಮ ಮನಸ್ಸು ಹರಿಯದೇ ಅದು ಸದಾ ನಿಮ್ಮ ದಿವ್ಯ ಚರಣಗಳಲ್ಲಿ ಲೀನವಾಗಲಿ. ನಿಮ್ಮ ಅಗಾಧ ಲೀಲೆಗಳನ್ನು ಪ್ರತಿಯೊಬ್ಬರೂ ಪ್ರತಿದಿನವೂ ಪಠಿಸಲಿ. ಅವರ ವಿಪತ್ತುಗಳು ದೂರವಾಗಿ ಅವರಿಗೆ ನಿರಂತರ ಆನಂದ ದೊರೆಯಲಿ. ಪಠಣ ಫಲ. ಪವಿತ್ರವಾದ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡಿ ಸದ್ಗುರು ಸಾಯಿನಾಥವರ ಸಮಾಧಿ ದರ್ಶನದ ನಂತರ ಈ ಸಚ್ಚರಿತ್ರೆಯನ್ನು ಪಠಿಸಿರಿ ಅಥವಾ ಶ್ರವಣ ಮಾಡಿರಿ. ಶುಚಿರ್ಭೂತರಾಗಿ ಪ್ರೇಮ ಮತ್ತು ಭಕ್ತಿಗಳಿಂದ ಈ ಗ್ರಂಥಗಳನ್ನು 7 ದಿನಗಳಲ್ಲಿಯೇ ಓದಿದರೆ ನಿಮ್ಮ ಸಂಕಟಗಳು ಪರಿಹಾರವಾಗುತ್ತವೆ. ಈ ಸಚ್ಚರಿತೆಯ ಶ್ರವಣ ಅಥವಾ ಪಾರಾಯಣದಿಂದ ಸಾಯಿ ಸಮರ್ಥರು ನಿಮ್ಮ ಸಂಕಟಗಳನ್ನು ಶೀಘ್ರದಲ್ಲಿ ನಿವಾರಿಸುತ್ತಾರೆ. ಬಡವರಿಗೆ ಧನ ದೊರೆಯುವುದು, ಪ್ರಾಮಾಣಿಕ ವ್ಯವಹಾರದಲ್ಲಿ ಪೂರ್ಣ ಯಶ ದೊರಕುವುದು, ಭಕ್ತಿಗೆ ಯೋಗ್ಯವಾದ ಫಲ ಸಿಗುವುದು. ಆದ್ದರಿಂದ ಗ್ರಂಥವಚನ ಮಾಡಿದರೆ ಸಾಯಿ ಸಮರ್ಥರು ಸುಪ್ರಸನ್ನರಾಗಿ ಅಜ್ಞಾನ ಮತ್ತು ದಾರಿದ್ರ್ಯವನ್ನು ತೊಲಗಿಸಿ ಜ್ಞಾನ ಮತ್ತು ಧನ ಸಂಪಾದನೆಯಾಗುವಂತೆ ಮಾಡುತ್ತಾರೆ. ಸುಸಮಾಹಿತ ಚಿತ್ತದಿಂದ ನೇಮನಿಷ್ಠರಾಗಿ ಸಚ್ಚರಿತೆಯ 1 ಅಧ್ಯಾಯವನ್ನಾದರೂ ಪ್ರತಿದಿನ ಓದಿದರೆ ಅಮಿತ ಸುಖ ದೊರಕುತ್ತದೆ. ಗುರುಪೂರ್ಣಿಮೆ, ಗೋಕುಳಾಷ್ಟಮಿ, ರಾಮನವಮಿ ಮತ್ತು ಸಾಯಿಯವರ ಪುಣ್ಯತಿಥಿಯ ಉತ್ಸವಗಳ ಪವಿತ್ರ ದಿನಗಳಲ್ಲಿ ಈ ಗ್ರಂಥವನ್ನು ನಿಮ್ಮ ಮನೆಯಲ್ಲಿ ಓದಿರಿ. ಸಾಯಿಯವರ ಯೋಗ್ಯ ಸ್ತುತಿ ಮಾಡುವ ಶಬ್ದವೂ ಸಾಲದು. ಕಾರಣ ಮೌನವೃತ್ತಿಯೇ ಸರಿ ಎಂದು ಕಾಣುತ್ತದೆ. ನಿತ್ಯ ಶುಭಕರ್ಮ ಮಾಡಿ ಶ್ರವಣ ಮೊದಲಾದ ನವವಿಧ ಭಕ್ತಿಯಿಂದ ಮೋಕ್ಷವನ್ನು ಅಪೇಕ್ಷಿಸಿದರೆ ಅಂತಃಕರಣವು ಶುದ್ಧವಾಗುತ್ತದೆ. ಗುರು ತಂದೆಗಿಂತ ಮಿಗಿಲಾದವನು. ತಂದೆ ಕ್ಷಣಿಕ ವಸ್ತು ಕೊಡಬಹುದು, ಆದರೆ ಗುರು ಕ್ಷಯಾತೀತವಾದ ಅವಿನಾಶ ವಸ್ತುವನ್ನು ನಮಗೆ ದಯಪಾಲಿಸುವನು. 9 ತಿಂಗಳು ಕಾಲ ತಾಯಿ ನಮ್ಮನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡು ನಮಗೆ ಜನ್ಮ ಕೊಡುವಳು. ಆದರೆ ಗುರು ನಮ್ಮನ್ನು ಹೊರಗಿನಿಂದ ತನ್ನಲ್ಲಿ ಅಡಗಿಸಿಕೊಳ್ಳುವನು. ಅಂತೆ ಸಮಯದಲ್ಲಿ ಶಿಷ್ಯನು ಗುರುವೇ ಗುರುವೇ ಎಂದು ಸಾಯಿಯವರ ಸ್ಮರಣೆ ಮಾಡಿದರೆ ಅವರಿಗೆ ನಿಸ್ಸಂಶಯವಾಗಿ ಸಾಯುಜ್ಯತೆ ದೊರೆಯುತ್ತದೆ. ಪ್ರಸಾದ ಯಾಚನೆ. ಸಾಯಿಯವರ ಪ್ರಾರ್ಥನೆ ಮಾಡಿ ಈ ಕೆಳಗಿನಂತೆ ಅವರ ದಿವ್ಯ ಪ್ರಸಾದವನ್ನು ಬೇಡಿ ಈ ಅಧ್ಯಾಯದ ಪರಿಸಮಾಪ್ತಿ ಮಾಡೋಣ. ಬಾಬಾ, ವಾಚಕರಿಗೂ ಭಕ್ತರಿಗೂ ನಿಮ್ಮ ಪಾದಗಳಲ್ಲಿ ನಿರಂತರ ಭಕ್ತಿ ಅಂಕುರಿಸಲಿ. ನಿಮ್ಮ ರೂಪ ನಮ್ಮ ಹೃದಯಗಳಲ್ಲಿ ನೆಲೆಸಿ
ಸಕಲ ಚರಾಚರಗಳಲ್ಲಿ ನಾವು ನಿಮ್ಮನ್ನೇ ಕಾಣುವಂತೆ ಆಗಲಿ. ತಥಾಸ್ತು. ಶ್ರೀ ಸಾಯಿ ಪ್ರಣಾಮ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಸಾಯಿ ಸಚ್ಚರಿತ್ರೆಯನ್ನು ನಾನು ಭಕ್ತಿಪೂರ್ವಕವಾಗಿ ಓದಿದ್ದೇನೆ. ಇದರಲ್ಲಿ ಏನಾದರೂ ಲೋಪದೋಷಗಳಾಗಿದ್ದರೆ ಅಥವಾ ಉಚ್ಚಾರಣೆಯಲ್ಲಿ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಶ್ರೀ ಸಾಯಿಬಾಬಾ ಅವರಲ್ಲಿ ನಾನು ಕ್ಷಮೆ ಬೇಡುತ್ತೇನೆ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಶ್ರೀ ಸಾಯಿನಾಥ ಮಹಾರಾಜ ಕೀ ಜಯ. ಸದಾನೇಂಬವೃಕ್ಷಸ್ಯ ಮೂಲಾಧಿವಾಸತ್ ಸುಧಾಶ್ರಾವಿಣಂ ತಿಕ್ತಮತ್ಯಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಅನೇಕ ಜನ್ಮಾರ್ಜಿತ ಪಾಪ ಸಂಕ್ಷಯೋ ಭವೇದ್ ಭವತ್ಪಾದ ಸರೋಜ ದರ್ಶನಾತ್ ಕ್ಷಮಸ್ವ ಸರ್ವಾನ್ ಅಪರಾಧ ಪುಂಜಕಾನ್ ಪ್ರಸೀದ ಸಾಯೀಶ ಗುರೋ ದಯಾನಿಧೇ. ಓಂ ಶ್ರೀ ಸಾಯಿನಾಥ ಮಹಾರಾಜ ಕೀ ಜಯ.